ನಮಸ್ಕಾರ, ಮಂಡ್ಯ ಫುಡ್ಗೆ ಸ್ವಾಗತ. ನಾನು ಹಾಲು ಕಾಯಿಸ್ಬಿಟ್ಟು ಕೆನೆ ಎಲ್ಲ ತೆಗ್ದು ತೆಗ್ದು ಇಟ್ಕೊಂಡಿದ್ದೆ. ಇವಾಗ ನಾನು ಮಂತಲ್ಲಿ ಮಧ್ಯ ಸಿಗ್ತಾನೆ ಕೈಯಲ್ಲೇ, ಎಲ್ಲ ಮಿಕ್ಸಿ ಸಿಗ್ತಾರೆ, ನಾನು ಕೈಯಲ್ಲೇ ಸಿಗ್ತೀನಿ. ಬೆಣ್ಣೆ ಬರ್ತದೆ, ಅದನ್ನು ನಾನು ಕರಗಿಸಿ ತುಪ್ಪ ಮಾಡ್ತೀನಿ. ಈಗ ಹಾಕ್ತಾ ಇದ್ದೀನಿ ಪಾತ್ರೆಗೆ, ಕೆನೆ ಎಲ್ಲ ಹಾಕ್ತಾ ಇದ್ದೀನಿ. ಹಾಕೊಂಡು ಈಗ ಕೈಲಿ ಮಂತಿಟ್ಕೊಂಡು ಸಿಗುತ್ತಾ ಇದೆ. ಬೆಣ್ಣೆ ಬತ್ತು ಈಗ ತೆಗ್ದು ಪಾತ್ರೆಗೆ ಹಾಕಿ ಅದು ಮಾಡಿದ ಕೊತ್ತಿಗೆ ತಿನ್ಕೊಂಡು ನೋಡಿ ಇಷ್ಟು ಬತ್ತು ಇವಾಗ ಮಾಡೋದಕ್ಕೆ. ನಾವು ಕೆನೆಯನ್ನ ತೆಗ್ದು ತೆಗ್ದು ಇಟ್ಕೊಂಡಿದ್ದು ಮಾಡಿ ಮಾಡಿ ನಾವು ಪಾತ್ರೆಗೆ ಹಾಕ್ತಾ ಇರ್ತೀರಿ. ಇಷ್ಟು ಬಂದೈತೆ ಪಾತ್ರೆಗಳಿಗೆ ಮುಡಿಕೊಂಡಿದ್ವಿ. ಇದೆಲ್ಲ ಕೆನೆಯಲ್ಲೇ ಬಂದಿರೋದು. ನಾವು ಹಾಲು ಕಾಯಿಸಿದ್ದು, ಹಾಲು ಕಾಯಿಸಿದ ಕೆನೆಯಲ್ಲಿ ಇಷ್ಟು ತುಪ್ಪ ತೆಗ್ದು ಮಾಡಿದ್ವಿ. ಅದಕ್ಕೆ ಈಗ ಇದನ್ನು ಕರಗಿಸಿ ಪಾತ್ರೆಗೆ ಹಾಕಿ ಇಟ್ಕೊಬಿಡ್ತೀವಿ. ಕೊತ್ತಿ ತಿನ್ಕೊಬಿಡ್ತೀವಿ. ಈಗ ಅದಕ್ಕೆ ತುಪ್ಪ ಬೆಣ್ಣೆಗೆ ಸ್ವಲ್ಪ ಉಪ್ಪು ಹಾಕಬೇಕು, ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಬೇಕು, ಆಮೇಲೆ ತುಪ್ಪದ ಪುಡಿ ಮಾಡ್ಕೊಂಡಿದ್ದೀವಿ. ತುಪ್ಪದ ಪುಡಿ ಇದು ಇದನ್ನ ಪುಡಿ ಹಾಕಬೇಕು. ಅವಾಗ ಹಾಕೊಂಡು ಇದನ್ನ ತುಪ್ಪ ಕರಗಿಸೋದು. ಕರಗಿಸ್ಕೊಳ್ತೀವಿ. ಇದು ಕರಗಿಸ್ಬಿಟ್ಟು ಪಾತ್ರೆ ಹಾಕಿ ಮಡಿಕೆ ಮೆಂತ್ಯ, ಆಮೇಲೆ ಏಲಕ್ಕಿ ಕಾಯಿ, ಆಮೇಲೆ ಜೀರಿಗೆ, ಆಮೇಲೆ ಇದು ಲವಂಗ ಎಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ತುಪ್ಪಕ್ಕೆ ಹಾಕಿದ್ರೆ ಗಮ್ ಅಂತ ಚೆನ್ನಾಗಿ ಬರ್ತದೆ. ಒಂಚೂರು ಅರಶಿನ ಪುಡಿ ಹಾಕ್ಬೇಕು, ಒಂಚೂರು ಉಪ್ಪು ಹಾಕ್ಬೇಕು. ಇದು ತುಪ್ಪದ ಪುಡಿ ಪುಡಿ ಅಂತ ಮಾಡ್ಕೊಂಡಿದ್ದೀನಿ. ಇದನ್ನ ಹಾಕ್ತೀನಿ. ಮಾಡಿಟ್ಕೋಬೇಕು, ಒಂದು ಫಸ್ಟೇ ಮಾಡೋಕ್ಕಾಗಲ್ಲ, ಬೇಕಾದಾಗೆಲ್ಲ ಮಾಡಿ ದಬ್ಬಕ್ಕೆ ಇಟ್ಕೊಂಡು ಆಮೇಲೆ ಹಾಕ್ಕೊಳ್ತೀನಿ. ಉಪ್ಪು ಕರಗಿಸುವಾಗ ಹಾಕ್ತೀನಿ ಒಂದೊಂಚೂರು.
ಜಾಸ್ತಿ ಇದ್ರೆ ಒಂದು ಎಳೆ ಬೆಲೆ, ಒಂದು ಕರಿಬೇವು ಸೊಪ್ಪು.